ಹಲೋ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಶುಭೋದಯ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ರೇಖಾಭ್ಯಾಸ ಪಾಠಗಳು ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಹೌದಾ? ರೇಖಾಭ್ಯಾಸ ಪಾಠಗಳು ಎಂಬ ಪಾಠದಲ್ಲಿ ಯಾವ್ಯಾವ ರೇಖಾಭ್ಯಾಸದ ಹಂತಗಳನ್ನು ತಿಳ್ಕೊಂಡಿದ್ವಿ? ರೇಖಾಭ್ಯಾಸ 1, ರೇಖಾಭ್ಯಾಸ 2, ರೇಖಾಭ್ಯಾಸ 3. ರೇಖಾಭ್ಯಾಸ 1, ರೇಖಾಭ್ಯಾಸ 2, ರೇಖಾಭ್ಯಾಸ 3. ಈ ಮೂರು ಹಂತಗಳಲ್ಲಿ ವಿಧ ವಿಧವಾದಂತಹ ಒಂದು ರೇಖೆಗಳನ್ನ ಅಭ್ಯಾಸವನ್ನು ನಾವು ಮಾಡಿದ್ವಿ ಅಲ್ವಾ ಮಕ್ಕಳೇ? ಹಾಗಾದ್ರೆ ಅದರ ಮುಂದಿನ ಒಂದು ರೇಖೆಗಳು ಯಾವ್ಯಾವಿದಾವೆ, ಆ ರೇಖೆಗಳು ಯಾವುವು, ಹೇಗಿದಾವೆ, ಹೇಗೆ ಬರಲು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸ್ ನಲ್ಲಿ ತಿಳಿಯೋಣ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ನಾವು 1, 2, 3 ಅನ್ನೋ ಒಂದು ಹಂತಗಳನ್ನು ತಿಳ್ಕೊಂಡಿದ್ವಿ. ಹೌದಾ? ಆದ್ರೆ ಇವತ್ತಿನ ದಿವಸ ನಾವು ರೇಖಾಭ್ಯಾಸ 4, ರೇಖಾಭ್ಯಾಸ 4 1, 2, 3, 4 ರೀತಿಯ ಒಂದು ರೇಖೆಗಳನ್ನ ಎಳೆಯುವುದನ್ನ ನಾವು ಕಲಿಬಹುದು ಮಕ್ಕಳೇ. ನೆಕ್ಸ್ಟ್ ರೇಖಾಭ್ಯಾಸ 5. ರೇಖಾಭ್ಯಾಸ 5 1 ವಿಧ, 2 ವಿಧ, 3 ವಿಧ, 4 ವಿಧ, 4 ವಿಧವಾದಂತಹ ರೀತಿಯಲ್ಲಿ ಇರುವಂತಹ ಗೆರೆ ಎಳೆಯೋದನ್ನ ನಾವು ಇವತ್ತು ನೋಡೋಣ ಮಕ್ಕಳೇ. ನೋಡಿ ಮಕ್ಕಳೇ, ಈಗ ರೇಖಾಭ್ಯಾಸ ಹಂತ 4 ಯಾವುದಿದೆ, ಅಡ್ಡಗೆರೆ ಇದೆ ಅಲ್ವಾ? ಅಡ್ಡಗೆರೆಯನ್ನು ನಾವು ನೀಟಾಗಿ ಬರೆದನ್ನ ಕಲಿಬೇಕು, ಅಭ್ಯಾಸ ಮಾಡ್ಕೋಬೇಕು. ನೋಡಿ, ಹೀಗೆ ಅಭ್ಯಾಸ ಮಾಡ್ತಾ ಹೋಗಿ. ಹೀಗೆ ಅಭ್ಯಾಸ ಮಾಡ್ತಾ ಹೋಗಿ ನೀಟಾಗಿ ಗೆರೆಗಳನ್ನ ಬರೆಯಿದ್ರೆ, ಬರೆಯೋದನ್ನ ಕಲಿತ್ರೆ ಮಾತ್ರ ನೀವು ಅಕ್ಷರಗಳು ಒಂದೇ ರೀತಿಯಲ್ಲಿ ಬರೆಯೋದಕ್ಕೆ ಅಭ್ಯಾಸ ಆಗುತ್ತೆ. ಈ ಕೆಲವರು ಬರೀತಾರೆ ಒಂದು ಅಕ್ಷರ ದೊಡ್ಡದು, ಒಂದು ಅಕ್ಷರ ಸಣ್ಣದು. ಅದು ಯಾಕೆ ಅಂತ ಹೇಳಿದ್ರೆ, ಅವರು ಮುಂಚಿತವಾಗಿನೇ ಅವರು ಏನ್ ಮಾಡಿರಲ್ಲ, ಅಭ್ಯಾಸ ಮಾಡಿರಲ್ಲ, ಅದನ್ನು ಮುಂಚಿತವಾಗಿ ಅವರು ಬರೆಯೋದನ್ನ ಅಭ್ಯಾಸ ಮಾಡ್ಕೊಂಡಿರಲ್ಲ. ಹಾಗಾಗಿ ಅವ್ರ ಅಕ್ಷರಗಳು ಒಂದು ಸಣ್ಣದು, ಒಂದು ದೊಡ್ಡದಾಗುತ್ತೆ. ಯಾರು ಈ ರೀತಿ ಅಭ್ಯಾಸ ತುಂಬಾ ಚೆನ್ನಾಗಿ ಮಾಡ್ತಾರೋ ಅವರ ಒಂದು ಅಕ್ಷರಗಳು ಒಂದೇ ಸಮಾನವಾಗಿ ಇರುತ್ತೆ. ಹೌದು, ಯಾರು ಅಕ್ಷರಗಳನ್ನು ಈ ರೇಖೆಗಳನ್ನ ಬೆಳಗಾಗಿ ಬರುತ್ತಪ್ಪ ಬರೀಲಿಕ್ಕೆ, ಇವ್ರು ಯಾಕೆ ಹೇಳಬೇಕು ಇದನ್ನೆಲ್ಲ ಅಂತಾನೆ ಅನ್ಕೋಬಹುದು ಮಕ್ಕಳೇ. ಆದ್ರೆ ನಿಮ್ಗಿದನ್ನೆಲ್ಲ ಬರೆಯಲು ಕಲಿಯಲು ಅವಶ್ಯಕತೆ ಇದೆ ಮಕ್ಕಳೇ. ಅದಕ್ಕೋಸ್ಕರ ನಿಮ್ಗೆ ನಾನು ಇದನ್ನ ಬರೆಯೋದನ್ನು, ಯಾರು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡ್ತಾರೋ ಚಿಕ್ಕ ವಯಸ್ಸಿದ್ದಾಗ ಅಂತವ್ರ ಅಕ್ಷರಗಳು ತುಂಬಾ ಚೆನ್ನಾಗಿರುತ್ತೆ. ಹೌದು, ಇದು ರೇಖಾಭ್ಯಾಸ ಯಾಕೆ ಬೇಕು ಅಂತ ಹೇಳಿ ನಾನು ಹಿಂದೆ ನಿಮ್ಗೆ ಹೇಳಿಲ್ಲ ಅಲ್ವಾ? ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಬೇಕಪ್ಪ ಅಂತಂದ್ರೆ, ಒಂದು ಅಕ್ಷರಗಳ ವಿನ್ಯಾಸವನ್ನ, ಆಕಾರವನ್ನ ತಿಳಿಯೋಕ್ಕೋಸ್ಕರ ನಮ್ಗೆ ಈ ರೇಖಾಭ್ಯಾಸದ ಅವಶ್ಯಕತೆ ಇದೆ ಮತ್ತೆ. ನಮ್ಗೆ ಯಾವುದೇ ಒಂದು ಅಕ್ಷರ ಈ ಉ ಕ ಛ ಟ ಈ ತರವಾದ ಅಕ್ಷರಗಳನ್ನ ನಾವು ಯಾವ ರೀತಿಯಲ್ಲಿ ಇದೆ, ಯಾವ ಆಕಾರ ಇದೆ, ಯಾವ ವಿನ್ಯಾಸದಲ್ಲಿ ನಾವು ತಿಳ್ಕೊಬೇಕು ಅಂತಂದ್ರೆ ಈ ರೇಖಾಭ್ಯಾಸದ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾವು ಇದನ್ನ ಅಭ್ಯಾಸ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಲೈನು ನೇರವಾದಂತಹ ಗೆರೆ. ನೀವೇನಂತರ ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳ್ತೀರಿ ಇಂಗ್ಲಿಷ್ನಲ್ಲಿ, ಸ್ಲೀಪಿಂಗ್ ಲೈನ್ ಅಂತ ಹೇಳ್ತೀರಾ, ಇದನ್ನ ನೀವು ಇಂಗ್ಲಿಷ್ನಲ್ಲಿ ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳ್ತೀರಾ. ಇದನ್ನ ಬೇರೆ ಗೆರೆಯಿಂದ ಕೆಳಗಡೆ ತಗೋಬರ್ಬೇಕು, ಕೆಳಗಡೆ ಕೆಳಗಡೆ ಹೀಗೆ ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಹಾಕ್ತಾ ಹೋಗ್ಬೇಕು ಮಕ್ಕಳೇ. ಇದಕ್ಕೆ ನಾವು ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ನೇರ ಲೈನ್, ಸೀದಾ ಲೈನ್ ಅಂತ ಹೇಳ್ತೀವಿ. ಸೀದಾ ಗೆರೆ, ನೇರವಾದಂತಹ ಗೆರೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಈಗ ತಲೆಕಟ್ಟು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಮುಂದಿನ ತಕ್ಷಣ ಬರುತ್ತೆ ನೆಕ್ಸ್ಟ್ ಪಾಠ, ಮುಂದೆ ಪಾಠದಲ್ಲಿ ಕಲಿತೀರ ಆ ಪಾಠದಲ್ಲಿ ತಲೆಕಟ್ಟು ಅಂತ ಬರುತ್ತೆ. ಅದನ್ನ ನೀವು ಇಲ್ಲೇ ನೋಡ್ಬೋದು ಮಕ್ಕಳೇ. ಇದು ತಲೆಕಟ್ಟು ಅಂತ ಹೇಳ್ತೀವಿ, ತಲೆಕಟ್ಟು. ಆ ಲೈನಿಗೆ ನಾವು ಸೇರಿಸ್ಬೇಕು, ಆಗ ಅದು ಚೆನ್ನಾಗಿ ಕಾಣುತ್ತೆ. ಅದು
ಇದನ್ನು ನಾವು ಕನ್ನಡದಲ್ಲಿ ಹಾ ಅಂತ ಕೂಡ ಹೇಳ್ತೀವಿ. ಹಾ, ಓಕೆನಾ? ನೆಕ್ಸ್ಟ್ ರೇಖಾಭ್ಯಾಸ ಐದರಲ್ಲಿ ಇದೇನಿದೆ, ಚತುರ್ಕೋಣ ಎಷ್ಟು ಇದನ್ನ ಓದು. ಅಜ್ಜರು ಅಜ್ಜಿಯರು ಬದುಕರಾಗಿರ್ತಾರಲ್ವ, ಅವ್ರು ತುಂಬಾ ಅವರಿಗೆ ವಯಸ್ಸಾಗಿರುತ್ತೆ ಅಲ್ವಾ, ಅವರಿಗೆ ಹೊರಡಕ್ಕಾಗಲ್ಲ. ಆ ಹೊರಡಕ್ಕಾಗದೇ ಇದ್ದಾಗ ಈ ಥರ ನಾನು ಒಂದು ಸ್ಟಿಕ್ ಇಟ್ಕೊಂತ ಕೈಯಲ್ಲಿ, ಗೊತ್ತಾ ನಿಮಗೆ, ಅವ್ರಿಗೆ ಊರ್ಗೋಲು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಊರ್ಗೋಲು ಅಂತ ಹೇಳ್ತೀವಿ. ಆ ಊರ್ಗೋಲು ಅಂದ್ರೆ ನಮಗೆ ಬೇಕೇ ಬೇಕಾಗುತ್ತೆ. ಆ ರೀತಿ ಈ ಒಂದು ರೇಖೆ ಇದೆ ಮಕ್ಕಳ, ಇದಕ್ಕೆ ಏನಂತ ಹೇಳ್ತೀವಿ? ಊರ್ಗೋಲು ಅಂತ, ವಾಕಿಂಗ್ ಸ್ಟಿಕ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಊರ್ಗೋಲು ಅಂತ ಹೇಳ್ತಾರೆ. ಓಕೆನಾ ಮಕ್ಕಳೇ? ನೀವು ಕೂಡ ನಿಮ್ಮ ಪುಸ್ತಕದಲ್ಲಿ ಬರಿತಾ ಹೋಗಿ, ನಾನು ಬರ್ತೇವೆ ನೀವು ಕೂಡ ಬರಿತಾ ಹೋಗಿ. ನೆಕ್ಸ್ಟ್ ಉಲ್ಟಾ ಊರುಗೋಲು ಅಥವಾ ಇದು ಜಯಂತಿ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ನಿಮ್ಮ ಅಕ್ಷರ ಇದೆ ಅಲ್ವಾ, ಅಲ್ಫಾಬೆಟ್ಸ್ ಅಲ್ಲಿ, ಅಲ್ಫಾಬೆಟ್ಸ್ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ಐ ವೈ ಝಡ್ ಅಂತ ಹೇಳಿ 26 ಅಕ್ಷರ ಕಲ್ತಿದ್ರಲ್ವಾ. ಆ ಅಕ್ಷರದಲ್ಲಿ ಈ ಒಂದು ಅಕ್ಷರ ಅಲ್ವಾ ಜೆ, ಗೊತ್ತಿದೆಯಾ ನಿಮಗೆ? ಎಸ್, ಜೆ ಅಕ್ಷರವನ್ನ ನಾವು ಮೇಲೆಯಿಂದ ಕೆಳಗಡೆ ತಗೊಂಡು ಸ್ವಲ್ಪ ಇಲ್ಲಿ ಕ್ರಾಸ್ ಮಾಡಿದ್ರೆ ನಮ್ದು ಅಕ್ಷರ ಜೆ ಬಂದಿರುತ್ತೆ. ಇದನ್ನ ನೀಟಾಗಿ ಕೂಡ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಓಕೆನಾ? ಆಯ್ತಾ ಮಕ್ಕಳೇ? ಬರೆಯಲು ಬುಕ್ಸಲ್ಲಿ ಎಲ್ಲರೂ ಕೂಡ ಬರಿತಾ ಹೋಗ್ಬೇಕು ನೀಟಾಗಿ. ನೆಕ್ಸ್ಟ್ ವಿಧವನ್ನು ನೋಡೋಣ. ಎಸ್, ಮಲ್ಕೊಂಡಿರುವಂತ ಎಸ್, ಸ್ಲೀಪಿಂಗ್ ಎಸ್ ಅಂತ ಹೇಳ್ತೀವಿ. ಇನ್ನೊಂದು ಕನ್ನಡದಲ್ಲಿ ಸಾ ಅಕ್ಷರ ಅಂತ ಹೇಳ್ತೀವಿ, ಸಾವತ್ತು. ಹೀಗೆ ಸಾ ಅಕ್ಷರವನ್ನು ಬರಬೇಕಲ್ವಾ, ಅದಕ್ಕೆ ಸಾ ಸಿಂಬಲ್ ಸಾವತ್ತು. ಹೌದಾ? ಈ ಸಾ ಹೇಗೆ ಬರೆಯೋದು? ಕೆಳಗಡೆಯಿಂದ ಮೇಲ್ಗಡೆಯಲ್ಲಿಗೂ, ನಿಮ್ಮನ್ನ ಕೆಳಗಡೆಯಲ್ಲಿಗೂ ಬಂತು, ಮತ್ತೆ ಕೆಳಗಡೆಯಲ್ಲಿ ಮೇಲ್ಗಡೆಯಲ್ಲಿ ಹೋಗ್ಬೇಕು. ಹೀಗೆ ಕೆಳಗಡೆಯಿಂದ ಮೇಲೆ ಹೋಗ್ಬೇಕು, ಮತ್ತೆ ಕೆಳಗೆ ಬರಬೇಕು, ಮತ್ತೆ ಮೇಲೆ ಹೋಗ್ಬೇಕು. ಹೀಗೆ ನೀವೆಲ್ಲ ಸೇರಿಸಿ ಬರಿತಾ ಹೋದ್ರೆ ಮಾತ್ರ ಅದು ಶೇಪ್ ನೀಟಾಗಿ ಬರುತ್ತೆ, ಆಕಾರ ನೀಟಾಗಿ ಬರುತ್ತೆ ಮಕ್ಕಳೇ. ಇಲ್ಲಾಂದ್ರೆ ಏನೇನೋ ಆಗ್ಬಿಡುತ್ತೆ ಅದು. ಅದಕ್ಕೋಸ್ಕರ ಅಕ್ಷರ ನೀಟಗಳನ್ನ ಕಲಿಬೇಕು. ನೆಕ್ಸ್ಟ್ ಇದು ಫೋರ್ ಅಂತ ಹೇಳ್ತೀವಿ ನಮ್ಮ ಕನ್ನಡ ಸಂಖ್ಯೆಯಲ್ಲಿ. ಫೋರ್ ನಮ್ಮ ಕನ್ನಡ ಸಂಖ್ಯೆ ಗೊತ್ತಪ್ಪ, ನೀವು ಯು ಕೆ ಜಿ ಅದನ್ನ ಕಲ್ತು ಬಂದಿದ್ರ ಅಲ್ವಾ? ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಕಲ್ತಿದ್ರಲ್ವ, ಆ ಒಂದು ಸಂಖ್ಯೆಗಳಲ್ಲಿ ಫೋರ್ ಅಂತ ಹೇಳ್ತೀವಲ್ವ, ಆ ಫೋರಿನ ಒಂದು ಸಿಂಬಲ್. ಹೌದಾ? ಇದನ್ನು ನಾವು ಲಾವತ್ತು, ಕನ್ನಡ ಅಕ್ಷರ ಮಾಲೆಯಲ್ಲಿ ಲಾ ಅಕ್ಷರ ಲಾಸ್ಟ್ ಅಕ್ಷರ ಇದೆಯಲ್ವ, ಅದಕ್ಕೆ ಕೆಳಗೆ ಲಾವತ್ತು ಅಂತ ಹೇಳಿ ಹಾಕ್ತೀವಿ ಮಕ್ಕಳೇ. ಆ ಒಂದು ಸಿಂಬಲ್ ಇದು ಚಿಹ್ನೆ ನೋಡಿ. ಈ ಚಿಹ್ನೆಯನ್ನ ಏನ್ ಮಾಡುದು, ಈ ಒಂದು ಗೆರೆಯನ್ನ ಈ ತಗೊಂಡು ಮತ್ತೆ ಕೆಳಗಡೆ ಒಂದು ಸಣ್ಣ ಗಂಟು ಹಾಕಿ ಮೇಲ್ಗಡೆ ಇದನ್ನ ಸೇರಿಸ್ಬೇಕು. ಓಕೆನಾ? ಎಸ್, ಎಲ್ಲರೂ ಕೂಡ ಚೆನ್ನಾಗಿ ಬರೀತೀರಾ ಅಂತ ಅನ್ಕೊಂಡಿದ್ದೀನಿ, ನೀಟಾಗಿ ಬರೀಬೇಕು. ಎಸ್ ನೋಡಿ ಮಕ್ಕಳೇ, ನಾವು ರೇಖಾಭ್ಯಾಸ ಪಾಠಗಳು 1, 2, 3, 4, 5 ಇಷ್ಟು ಹಂತಗಳನ್ನ ನೋಡಿದ್ವಿ. ಇಲ್ಲಿಗೆ ನಿಮ್ಮ ರೇಖಾಭ್ಯಾಸ ಪಾಠ ಮುಗಿಯುತ್ತೆ. ರೇಖಾಭ್ಯಾಸ ಪಾಠದಲ್ಲಿ ನಾವು ಇಷ್ಟು ಹಂತಗಳನ್ನು ನೋಡಿದ್ವಿ. ಯಾವ ರೀತಿ ಗೆರೆಯನ್ನ ಬೆಳೆಯಬಹುದು ಅನ್ನೋದನ್ನು ಕೂಡ ನೀವು ಕಲಿತು ನೆಕ್ಸ್ಟ್ ನಾಳೆ ತರಗತಿಯಲ್ಲಿ ಬೇರೆ ಪಾಠಗಳನ್ನು ನಾವು ತಿಳ್ಕೊಳ್ಳೋಣ. ಧನ್ಯವಾದ.